ಬಾರು ಹೇಳು ಪೋರು ಸ್ನಾನ ಗೀನ ಮಾಡಿ ಫುಲ್ ಮಿಂಚಿಂಗ್ ನನ್ ಬಾರು ಏನ್ ಬಾರು ಈ ನಡುವೆ ನಿನ್ ತೀಟೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಬರ್ತಾ ತೀಟೆ ಸುಬ್ಬಿ ಆಗ್ತಾ ಇದ್ಯಾ ಏನು ನಿಂಗೂ ಸ್ಟಿಕ್ಕರ್ ಬೇಕಾ ಆಯ್ತು ಸುಂದರಿ ಸಂತೋಷನಾ ಪಾ ಏನ್ ಖುಷಿ ನೋಡು ಪಾರು ನಿಂಗೊಂದು ವಿಷಯ ಗೊತ್ತಾ ನನ್ನ ಸ್ಕೂಲಲ್ಲಿ ಇವಾಗ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ನಾನು ಒಂದು ಫ್ರೆಂಡ್ಸ್ ಗ್ರೂಪ್ಗೂ ಸೇರ್ಕೊಂಡಿದ್ದೀನಿ ರಾಕೇಶ್ ಕ್ರಿಶ್ ರಿಷಿ ಉಮೇಶ್ ವಿನೀತ್ ಭಾರ್ಗವಿ ಎಲ್ಲರೂ ನಾನು ಅವ್ರ ಫ್ರೆಂಡ್ಸ್ ಆಗಿದ್ದಕ್ಕೆ ನನ್ನ ಟ್ರೀಟ್ ಕೂಡ ಕೊಟ್ಟರು ಯಾಕೆ ಕೋಪನಾ ಫ್ರೆಂಡ್ಸ್ ಅಂದಿದ ತಕ್ಷಣ ನಿಂಗೆ ಕೋಪ ಬಂದ್ಬಿಡ್ತಾ ಅಂಜು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಫ್ರೆಂಡ್ಸ್ ಅಂದಿದ ತಕ್ಷಣ ನಿಂಗೆ ಕೋಪ ಬಂತಲ್ಲ ಪರು ಬೇರೆ ಯಾರನ್ನೂ ಮಂಜು ಅಂತ ಒಪ್ಕೋ ಅವಳ ನನ್ನ ತಂಗಿ ತರ ನೋಡ್ಕೊಬೇಕು ಅಂದ್ರೆ ನನಗೆ ಎಷ್ಟು ಕೋಪ ಬರಲ್ಲ ಪರು ಇದನ್ನ ಯಾಕೆ ನಮ್ಮ ಮಮ್ಮಿ ಡ್ಯಾಡಿ ಅರ್ಥ ಮಾಡ್ಕೊಂತಲ್ಲ ನಮ್ಮ ಮಂಜುನ್ ಎಲ್ಲರೂ ಮರ್ತೋಗ್ಬಿಟ್ರು ಪರು ಆದ್ರೆ ನನಗೆ ನಮ್ಮ ಮಂಜುನ್ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಪರು ಆಗ್ತಾ ಇಲ್ಲ ತಾಯಿ ನಿಮ್ಗೆ ಯಾವಾಗ ತಾನೆ ಹಸುವಾಗಲ್ಲ ಹೇಳು ಇಲ್ಲಿರೋ ಬಾಕ್ಸ್ ಅಲ್ಲಿ ಇರೋದೆಲ್ಲ ತಿಂದು ಅದಲ್ದೆ ಇಲ್ಲಿರೋ ಗೆಡ್ಡೆ ಗೆಣಸು ಗಿಡ ಮರ ಏನ್ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಲ್ಲ ನಮ್ ಕಲ್ ಬೆಂಚ್ ಲಂಚ್ಗೆ ಎರಡ್ ಕೈ ಕಮ್ಮಿ ಬಿದ್ದಿದೆ ಅದ್ ಬರೋವರೆಗೂ ನಮ್ ಹೀರೋ ಊಟ ಮಾಡಲ್ಲ ಕೈ ಕಡಿಮೆ ಬಿದ್ದಿದ್ಯಾ ನಾನ್ ತಿನ್ಸ್ಲ ಪ್ರಸಾದ್ ನಿಂಗೆ ಲೇಡಿ ಚಾಲೆಂಜಿಂಗ್ ಸ್ಟಾರ್ ನಾನು ಹೇಳಿದ್ದು ಎಡಗೈ ಬಲಗೈ ಅಲ್ಲ ನಂಬಿಗೈ ನಮ್ ಗ್ರೂಪ್ ಅಲ್ಲಿ ಒಬ್ರನ್ನೊಬ್ರು ಬಿಟ್ಟು ಊಟ ಮಾಡಲ್ಲ ಗೊತ್ತಾ ನಾವು ಲೋ ಮಗ ಇನ್ನು ಸ್ಟಾರ್ಟ್ ಮಾಡಿಲ್ವಾ ನಮ್ಮ ಮಂಡ್ಯದ ಗಂಡು ಭೈರಪ್ಪನವರಿಗಾಗಿ ಕಾಯುತ್ತೀರಿ ನೀವು ಮಂಡ್ಯದ ಗಂಡು ಮುತ್ತಿನ ಚೆಂಡು ಬೈ ಇನ್ನು ಬಂದಿಲ್ವಾ ಮಗ ಸ್ಕೂಲ್ ರೂಲ್ಸ್ ಪ್ರಕಾರ ನಾವೆಲ್ಲ ಬೆಳಿಗ್ಗೆ ಬರ್ತಾನೆ ಅನ್ನದ ಬುತ್ತಿನ ತಗೊಂಬಂದ್ಬಿಡ್ತೇವೆ ಆದ್ರೆ ಈ ಬೈ ನೋಡು ಮದರ್ ಸೆಂಟಿಮೆಂಟ್ ಮನೆಯಲ್ಲಿ ಬಿಸ್ ಬಿಸಿಯಾಗಿ ಬೇಯಿಸ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಅನ್ನೋದ್ರೊಳಗೆ ಸ್ಕೂಲ್ ಕಾಂಪೌಂಡ್ ಒಳಗೆ ಎಸ್ ಬಿಟ್ಟು ಹೋಗ್ಬಿಡ್ತಾರೆ ಅದ್ ಬಿಡು ನೀನೇನ್ ತಂದಿದ್ಯಾ ಇನ್ನೇನಿರುತ್ತೆ ಮಹಾ ಅವರೇಕಾಳು ಸಾಂಬಾರು ಸೊಪ್ಪಿನ ಪಲ್ಯ ಇಷ್ಟಕ್ಕೆ ಬಾಯಿ ಬಿಡ್ಬೇಡ್ವೆ ಒಂದ್ ನಿಮಿಷ ತಡಿ ಈ ಕ್ಯಾರಿಯರ್ ಹಿಡ್ಕೊಂಡ್ ಬರ್ತಾನೆ ನೋಡು ನಮ್ಮ ಸಿಂಹದ ಮರಿ ಮಂಡ್ಯದ ಗಂಡು ನಿಂತಿರೋದು ಓಡೋದು ಈಜೋದು ಆರೋದು ಎಲ್ಲಾ ತರದ ಪ್ರಾಡಕ್ಟ್ ಇರ್ತದ ನೋಡು ಮಗಡೆ ಲೋ ಬೈ ನಿಮ್ಮಪ್ಪ ಬಾರಿ ತಿಳುವಳಿಕೆ ಇರೋರು ಬಿಡಲು ಅಲ್ಲ ನಿನಗ ಅಪ್ಪ ತಮ್ಮ ಇದ್ದಿದ್ರೆ ಯಾವ ಸೈಜ್ ಇರ್ತದ ನೋಡು ಅದೇ ಸೈಜ್ ಕ್ಯಾರಿಯರ್ ಹುಡ್ಕೊಂಡ್ ಬಂದವ್ರಲ್ಲ ಅದಕ್ಕೆ ಹೇಳ್ದೆ ನೀವ್ ತಿನ್ಬೇಕಿತ್ತಾನೆ ನನ್ಗೆ ಅದ್ ನಮ್ಮಮ್ಮಗೆ ಚೆನ್ನಾಗ್ ಗೊತ್ತು ಅದಕ್ಕೆ ಎಲ್ಲಾರ್ಗು ಸೇರ್ಸ್ ಕೊಟ್ಕೊಂಡ್ ಕಳ್ಸವ್ರೆ ಅದಕ್ಕೂ ಕಿಂಡಲ್ ಮಾಡ್ತೀಯ ಸರಿ ಸರಿ ಬೇಗ ಓಪನ್ ಮಾಡು ಹೊಟ್ಟೆ ಹಸಿತಾಯ್ತು ಅಲ್ಲಿ ಬಿಡ ಬಿಡ ಮಗ ಲೋ ತೆಗ್ಯ ಲೋ ಬೇಗ ಲೋ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯ್ ತೆಗ್ಯಪ್ಪ ಏನೋ ಇದು ಇಷ್ಟ ದೊಡ್ಡ ದೊಡ್ಡ ಪೀಸ್ಗಳು ಮಂಡ್ಯದ ಗಂಡು ತುತ್ತೂರು ತುತ್ತೂರು ಕರಿ ಮುದ್ದೆ ಚೆಂಡು ತುತ್ತೂರು Thank you.
ಮಟನ್ ಯಾರಿಗೆ ಬರ್ಸ್ಕೊಳ್ರು ತಗೋ ತಗೋ ಮಟನ್ ತಗೋಳ ಶಿವ ಚಿಕನ್ ಕೊಡಪ್ಪ ಚಿಕನ್ ಬೇಕು ಗಡ ಇಲ್ಲಿ ಮಗ ನೀವೆಲ್ಲ ಊಟ ಮಾಡ್ರ ನಾನು ನೋಡ್ತೀನಿ ಯಾಕೋ ಇಲ್ಲ ಮಗ ನಂಗೆ ಹಸುವಿಲ್ಲ ಯಾಕೋ ಇರೋ ಕೂತ್ಕೊಳ್ಳ ಯಾಕೋ ಏನಾಯ್ತು ಇಲ್ಲ ಮಗ ಬಿಡಲೇ ಸರಿ ಇಲ್ಲ ಬಿಡು ಕೂಡ ಇಲ್ಲಿ ಪ್ಲೀಸ್ ಕಣ ಪ್ರಸಾದಿ ಪ್ಲೀಸ್ ಬ್ಯಾಡ ಕಣ ಪ್ಲೀಸ್ ಪ್ರಸಾದಿ ಪ್ರಸಾದಿ ಬಿಡ ಪ್ಲೀಸ್ ಬಿಡ ಮಾಮಲ್ಲ ಕೂಡ ಇಲ್ಲಿ ಕೂಡ ಇಲ್ಲಿ ಏನೋ ರಾಗಿ ಗಂಜಿ ಅವಮಾನ ಆಗುತ್ತೆ ಅಂತ ಇಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಾ ಇದ್ದೀನೋ ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತೀವಲ್ಲ ನೋಡ ಫೈವ್ ಸ್ಟಾರ್ ಹೋಟ್ಲುಗಳಲ್ಲಿ ಚಿಕನ್ ಮಟನ್ ಅಂತ ವೆರೈಟಿ ವೆರೈಟಿ ಐಟಮ್ಗಳು ಸಿಕ್ಬಿಡುತ್ತೆ ಆದ್ರೆ ಈ ರಾಗಿ ಗಂಜಿ ಸಿಗುತ್ತೇನೋ ಇದು ನಮ್ ಫೇವ್ರೇಟ್ ಫುಡ್ ಕೊಡ್ಕೊಣ ನಮ್ಮ ಮಣ್ಣಿನ ಮಕ್ಕಳ ಒಳ್ಳೆ ಈರುಳ್ಳಿ ಮೊಸರು ಹಾಕೋಡು ಸಾಕಾಗೈತೆ ಕೂಡ ರಾಗಿ ಗಂಜಿ ಬಗ್ಗೆ ಕೇಳಿದೀನಿ ಅದ್ರ ಕುಡ್ದಿಲ್ಲ ನಾವ್ ಒಂದ್ ಸ್ವಲ್ಪ ಹಾಕೋ ನಿಮಗೂ ಬೇಕಾ ರಾಮ ರಾಗಿ ಗಂಜಿ ಮಾತ್ರ ಸಕ್ಕತ್ತಾಗಿದೆ ಕಣ ಇಷ್ಟೇ ಇರೋದು ಇದು ನಮ್ಗೆ ಸಾಲಲ್ಲ ನೀನ್ ಇವತ್ತು ಈ ಚಿಕನ್ ಮಟನ್ ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಬಿಡಮ್ಮ ಪ್ಲೀಸ್ ಏ ರಾಮು ಗಂಜಿ ಎಲ್ಲ ಅವರೇ ಕುಡ್ಕೊಂಡು ಖಾಲಿ ಮಾಡ್ಬಿಟ್ರು ನಾಳೆ ನನ್ಗೂ ತಗೊಂಬಾರು ನನ್ಗೂ ಬೇಕು ಇಲ್ಲ ಮಗ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅದಕ್ಕೆ ಏನು ತಿಂದೆ ಖಾರ ಅಂತಾರೆ ಪ್ರಪಂಚದ ಮೊದಲೇ ತಿಳಿಯಕ್ಕಾವು ದಿನಾಗ್ಲೂ ನಿನ್ಗೆ ಎರಡ್ ಹೊತ್ತು ತಿಂಡಿ ಎರಡ್ ಹೊತ್ತು ಊಟ ಹಾಲು ಹಣ್ಣು ಹಂಪಲು ಎಲ್ಲ ತಂದಿಡ್ತೀನಿ ಕಣ ಈ ಮನೇಲಿ ದಿನಾಗ್ಲೂ ಎರಡ್ ಹೊತ್ತು ಒಲೆ ಹಚ್ಚೋದೇ ಕಷ್ಟವಾಗಿದೆ ಅಂಥದ್ರಲ್ಲಿ ನಿನಗೆ ತಿಂಡಿ ಬೇರೆ ಮಾಡಿಡ್ತೀನಿ ತಗೋ ಈ ಚಕ್ಲಿ ತಿಂದು ನಿಮ್ಮ ಅಪ್ಪ ಏನೋ ನಿನ್ನ ಹುಡ್ತಾ ಇದ್ರು ಏನು ಅಂತ ಕೇಳ್ಕೊಂಬಾ ಯಾವ್ದೋ ಕೆಲಸ ಇದೆ ಅಂತೆ ಕಣ ಅದು ಕರ್ಕೊಂಡು ಹೋಗ್ಬೇಕು ಅಂತಿದ್ರು ನಿನ್ನ ನನ್ಗೆ ಹೋಮ್ವರ್ಕ್ ಇದೆ ನಾನು ಓದ್ಕೋಬೇಕು ನಾ ಹೋಗಲ್ಲ ಅಲ್ವಾ ಹೋಗ್ಬಿಟ್ಟು ಬಂದ್ಮೇಲೆ ಓದ್ಕೊಳಕ್ ಆಗಲ್ವಾ ನೀವು ನಿಂಗೆ ಇಲ್ಲಮ್ಮ ನಂಗೆ ಜಾಸ್ತಿ ಹೋಮ್ವರ್ಕ್ ಇದೆ ನಾ ಓದ್ಕೋಬೇಕು ಲೇ ರಾಮ ಬೇಗ ಹೋಗಿ ಒಂದು ನುಗ್ಗೆ ಕಟ್ಕೊಂಬ ಹೊಸ ಕೆಲಸ ಐತೆ ನಾನು ಓದ್ಕೋಬೇಕು ಬಂದ ಮೇಲೆ ಓದ್ಕೊಂಡ್ರಾಯ್ತು ಕಣು ಲೇ ಟ್ಯಾಂಕ್ ಕ್ಲೀನ್ ಮಾಡೋ ಕೆಲಸ ಕಣು 200 ರೂಪಾಯಿ ಕೊಡ್ತಾರೆ ನಾನು ಯಾರನ್ನಾರ ಬೇರೆಯವ್ರನ್ನ ಕರ್ಕೊಂಡೋದ್ರೆ ಆ 200 ರೂಪಾಯಿ ನನಗೇನೋ ಸಿಕ್ಕುತ್ತೆ ನೋಡ ನೀನೊಂಚೂರು ಮನ್ಸು ಮಾಡಿದ್ರೆ ಬೇಗ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ಬೋದು ನೀನೇ ಹೋಗು ನಾನು ಬರಲ್ಲ ನನ್ನ ಟೈಮ್ ಇಲ್ಲ ನಾವು ಓದ್ಕೋಬೇಕು
ನಾನು ಹೇಳ್ತಾ ಇಲ್ಲವಾ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡಬಹುದು ಅಂತವಾ ಓದ್ತಾನೆ ಓದ್ತಾನೆ ಸೇಮ್ ಗಿಲ್ಲದ ಓದ್ತಾ ನೀವು ಶುರು ಆಯ್ತಾ ಅಪ್ಪ ಮಗನ ಗಲಾಟೆ ಯಾರೊಬ್ರು ಅನುಸರಿಸ್ಕೊಳ್ಳೋದಿಲ್ಲ ಮಧ್ಯೆ ನಾನೊಬ್ರು ಸಿಕ್ಕಾಕೊಂಡಿದ್ದೀನಿ ಅಲ್ರಿ ಪಾಪ ಅವನೇನೋ ಓದ್ಕೋಬೇಕು ಅಂತ ಇದ್ದಾನೆ ಸುಮ್ಮನೆ ಅವನಿಗೆ ಯಾತಕ್ಕೆ ತೊಂದರೆ ಕೊಡ್ತೀರಿ ನೀವು ಲೇ ನೀನು ಏನೇ ಅವನಂಗೆ ಮಾತಾಡ್ತಾ ಇದ್ದೀಯಾ ನಾನು ಒಬ್ಬನೇ ಟ್ಯಾಂಕ್ ಒಳಗಡೆ ಇಳಿದು ನೀರು ಹಾಕೊಂಡು ಆ ಪಾಚಿನೆಲ್ಲ ಒರೆಸಿ ಅದನ್ನ ತಿರುಗಿ ಆಚೆ ಹಾಕೋದು ನನಗೆ ಒಬ್ಬರ ಕೈಯಲ್ಲಿ ಆಗುತ್ತೇನೆ ಏನೋ ಎತ್ತಕ್ಕೆ ಇಳಿಸಕ್ಕೆ ಅಂತ ಅವನು ಬಂದರೆ ಒಸಿ ಹೆಲ್ಪ್ ಆಗುತ್ತೆ ಅಲ್ಲ ಕಣೆ ಅವರಿಗೇನೋ ಅರ್ಥವಾಗಲ್ಲ ಮಾತಾಡ್ತಾನೆ ನೀನೇನೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಹಿಂಗೆಲ್ಲ ಆದ್ರೆ ನಮ್ಮ ಸಂಸಾರ ಉದ್ಧಾರ ಆದಂಗೆ ನೋಡು ಮರಿ ನಿಮ್ಮ ಅಪ್ಪನ ಬರೋ 3000 ರೂಪಾಯಿ ಸಂಬಳದಲ್ಲಿ ಈ ಸಂಸಾರ ನಡೆಸಕ್ಕೆ ಸಾಧ್ಯವೇನೋ ನೋಡು ನಾನು ಚಕ್ಲಿ ಮಾಡೋದು ಅದನ್ನ ನೀನು ಅಂಗಡಿಗೆ ತಗೊಂಡು ಹೋಗಿ ಮಾರ್ಕೊಂಡು ಬರೋದು ಇಂಥ ಕೆಲಸ ಮಾಡಿದ್ರೆ ತಾನೇಪ್ಪ ನಮಗೂ ಅಂತ ಒಂದು 4 ಕಾಸು ಸಿಗೋದು ನಿನ್ನನ್ನು ಓದಿಸಕ್ಕಾಗೋದು ನಿನ್ನ ಜೊತೆ ಓದೋ ಹುಡುಗರೆಲ್ಲ ಶ್ರೀಮಂತರ ಮನೆ ಮಕ್ಕಳು ಅವರನ್ನ ನೋಡಿ ನೀನು ಹಾಗೆ ಇರಬೇಕು ಅಂತ ಅನ್ಕೊಂಡ್ರೆ ಈ ಮನೆಯಲ್ಲಿ ಗಂಜಿ ಕಾಯಿಸಕ್ಕೂ ಗತಿ ಇಲ್ಲದಿರ ಆಗ್ಬಿಡುತ್ತೆ ಎಲ್ಲರೂ ಸೇರಿ ಎಳೆದ್ರೆ ತಾನೇಪ್ಪ ಈ ಮನೆ ರಥ ಮುಂದಕ್ಕೆ ಹೋಗೋದು ನೋಡು ರಾಮ ನೀನ್ ಬೇಗ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬೋದ ನೀನ್ ಬರೋಷ್ಟೊಳಗೆ ನಿನಗೆ ಇಷ್ಟವಾದ ರಾಗಿ ಗಂಜಿ ಮಾಡ್ಕೊಡ್ತೀನಿ ಮರಿ ಸರಿ ನಡಿ ಲೋ 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 ನಿಂತ್ಕೊಳ್ಳೋ ಯೂನಿಫಾರ್ಮ್ ಬಿಚ್ಚಿಟ್ಬಿಟ್ಟು ಬೇರೆ ಪ್ಯಾಂಟ್ ಹಾಕೊಂಡು ಹೋಗೋ ನಾನು ಹಿಂಗೆ ಹೋಗೋದು ನೋಡು ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ದಿನಾಗ್ಲೂ ನಿನ್ ಯೂನಿಫಾರ್ಮ್ ಒಗೆದು ಇಸ್ತ್ರಿ ಮಾಡ್ಸಿಡಕ್ ನನ್ ಕೈಲಾಗಲ್ಲ ನಮಸ್ಕಾರ ನಮಸ್ಕಾರ ಈ ತಮ್ಮ ಇದೇ ಕಳ್ಳ ನನಗೆ ಟ್ಯಾಂಕ್ ಕ್ಲೀನ್ ಮಾಡಕ್ ಕಳ್ಕಳಿಸಿದ್ದು ಇವನು ಗೊತ್ತಲ್ಲ ನನ್ ಮಗ ನಿಮ್ ಕ್ಲಾಸ್ನಾಗೆ ಓದ್ತವ್ರೆ ಗೊತ್ತು ಗೊತ್ತು ತೊಳೆ ಕಾಫಿ ಕುಡ್ಕೊಂಬಿಡಿ ತುಂಬಾ ಉಪಕಾರ ಆಯ್ತು ಕಣಪ್ಪ ಏನೇ ಕೆಲಸ ಇದ್ರು ನನ್ಗೆ ಹೇಳಪ್ಪ ನಾನೇ ಬಂದು ಕ್ಲೀನ್ ಮಾಡ್ತೇನೆ ಲೇ ನಮಸ್ಕಾರ ಮಾಡ್ಲ ನಮಸ್ಕಾರ ಇನ್ನು ಚೂರು ಕೆಲಸ ಐತೆ ಮುಗಿಸ್ಕೊಂಬಿಡ್ತೀನಿ ನಾವು
ನಾಳೆ ಅಕ್ಕಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ದ್ಯಾವ್ರೇ ಕಣ್ಬಿಟ್ಬಿಟ್ಟು ಹಾಕೋಣ. ಏ ರಾಮು, ನಾನು ಮಾತಾಡ್ತಾ ಇದ್ದೀನಿ, ನೀನು ಹಂಗೆ ಹೋಗ್ತಾ ಇದೆಯಲ್ಲೋ, ಏನಾದ್ರೂ ಮಾತಾಡು. ಅಲ್ಲೋಡ, ಮುಖನ ಒಳ್ಳೆ ಕುಂಬಳಕಾಯಿ ತರ ಮಾರ್ಕೊಂಡು ಹೋಗ್ತಾರದ, ಏನಾದ್ರೂ ಮಾತಾಡು. ಲೋ, ನಾನು ಕೇಳ್ತಲೇ ಇದ್ದೀನಿ, ನೀನು ಹೋಗ್ತಲೇ ಇದೆಯಾ, ಏನಾದ್ರೂ ಉತ್ತರ ಕೊಡೋ ಮಗ. ನಿನಗೆ ಮೊದ್ಲೇ ಗೊತ್ತಿತ್ತಾನೆ ಅವ್ರು ನನಗೆ ಕೆಲ್ಸಕ್ಕೆ ಹೋಗೋದು ಅಂತ? ಗೊತ್ತಿತ್ತು, ನಾನು ಅಲ್ಲ ಹೇಳಿದ್ನಲ್ಲ, ಆ ಹುಡುಗನೆ ನನಗೆ ಟ್ಯಾಂಕ್ ಕ್ಲೀನ್ ಮಾಡ್ದಕ್ಕೆ ಕರೆದಿತ್ತು ಅಂತ. ನಿನ್ನಲ್ಲಿ ಮೊದ್ಲೇ ಯಾಕೆ ಹೇಳಲಿಲ್ಲ? ಇದ್ರಲ್ಲಿ ಹೇಳೋಂಥದ್ದು ಏನಾಯ್ತು? ನಿನ್ನಿಂದ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತ? ಮೊದ್ಲೇ ನನಗೂ ಅವನಿಗೂ ಆಗಲ್ಲ, ಅದ್ರಲ್ಲಿ ಯಾವ ಥರದಲ್ಲಿ ಬೇರೆ ನೋಡ್ಬಿಟ್ಟಿದ್ದಾನೆ. ನನಗೆ ಎಷ್ಟು ಎಷ್ಟು ಅಸಹ್ಯವಾಗಿ ನೋಡ್ತಾ ಇದ್ದ ಗೊತ್ತ? ನನಗೆ ಎಷ್ಟು ಅವಮಾನ ಆಯ್ತು. ಇದ್ರಲ್ಲಿ ಅವಮಾನ ಆಗೋಂಥದ್ದು ಏನಿದೆಯೋ ಮಗ. ನಿನಗೇನು ಆಗಲ್ಲ, ಎಲ್ಲ ನನಗಾಯ್ತು. ಬೇಕಂತ ದುಡ್ಡು ತಂದಾಕು ಅನ್ನು, ನನ್ನ ಹಳೆಯಿಂದ ಸ್ಕೂಲ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಈಗ ನನ್ನ ಜೊತೆ ಹೋದ ಹುಡುಗರು ಮನೆಗೆಲ್ಲ ನನಗೆ ಕೆಲ್ಸಕ್ಕೆ ಕರ್ಕೊಂಡೋಗಿ ನಂಗೆ ಅವಮಾನ ಬಂದ್ಬಿಡ. ಇದು ನನಗೆ ಮಾತ್ರ ಅವಮಾನ ಅಲ್ಲ, ಅವರು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಸಿ ಏನೇ ಮಾತಾಡ್ತಾರೆ, ಅಸಹ್ಯವಾಗಿ ಮಾತಾಡ್ತಾರೆ. ನೀನು ಮೊದಲೇ ನಮ್ಮ ಸ್ಕೂಲಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡ್ತಿರೋದಕ್ಕೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ, ಕೇಳಿ ಮಾಡ್ತಾರೆ. ಅದರಲ್ಲಿ ಇದ್ದ ಬೇರೆ, ನನ್ನ ಹಳೆಯ ಸ್ಕೂಲಿಗೆ ಹೋಗಲ್ಲ, ಅವಾಗ ನನ್ನ ಬಿಟ್ಬಿಡ. ರಾಮು, ತಪ್ಪು ಮಾಡ್ಬಿಟ್ಟೆ ನಾನು, ತಪ್ಪು ಮಾಡ್ಬಿಟ್ಟೆ ಕಣೋ.